शिमारू के नए वीडियोस के लिए सब्सक्राइब कीजिए और बेल आइकन को दबाना ना भूलें। गुड आफ्टरनून डॉक्टर। संगीता नीवा, नीवा आवक बंद रे। इनफॉर्म मार दे रे, ना निम्न आगले करी थी दे। ಅದು ಏನಂದ್ರೆ ಡಾಕ್ಟರ್, ಟ್ರಾಫಿಕ್ ಇರೋ ಕಾರಣದಿಂದ ನಾನು ಮನೆಯಿಂದ ಬೇಗನೆ ಹೊರಟುಬಿಟ್ಟೆ. ನಿಮಗೇನಾದರೂ ಬೇರೆ ಅಪಾಯಿಂಟ್ಮೆಂಟ್ಸ್ ಇದೆ? ಇಲ್ಲ, ಆ ಥರ ಏನೂ ಇಲ್ಲ. ಅಯ್ಯೋ, ನಾನು ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಏನು ಬೇಕಾದರೂ ಬನ್ನಿ. ನರ್ಸ್, ಯಾವುದೇ ಅಪಾಯಿಂಟ್ಮೆಂಟ್ ಬಂದರೂ ಹೋಲ್ಡ್ ಮಾಡಿ, ಸರಿನಾ? ಉಸಿರು ತಗೊಳ್ಳಿ. ಜೋರಾಗಿ ತಗೊಳ್ಳಿ. ಏನಾಯ್ತು? ಇಲ್ಲ ಇಲ್ಲ, ಏನಿಲ್ಲ ಡಾಕ್ಟರ್. ತೋರಿಸಿ. ನಾನು ನಿಮ್ಮ ಮೆಡಿಸಿನ್ಸ್ನ ಚೇಂಜ್ ಮಾಡ್ತೀನಿ ಮತ್ತೆ ಒಂದು ಇಂಜೆಕ್ಷನ್ ಕೊಡ್ತೀನಿ. ಇಂಜೆಕ್ಷನ್ ಯಾಕೆ? ಅದರಿಂದ ನಿಮಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ನೀವು ತಲೆ ಕೆಡಿಸ್ಕೊಬಿಡಿ, ಮಲ್ಕೊಳ್ಳಿ. ಟೆನ್ಷನ್ ಮಾಡ್ಕೋಬಿಡಿ, ರಿಲ್ಯಾಕ್ಸ್ ಆಗಿ. ಇವಾಗ ನಿಮಗೆ ನಿದ್ದೆ ಬರ್ತಾ ಇದೆ. ನಾನು ನಿಮ್ಮ ಮೆಡಿಸಿನ್ಸ್ನ ಚೇಂಜ್ ಮಾಡ್ತೀನಿ ಮತ್ತೆ ಒಂದು ಇಂಜೆಕ್ಷನ್ ಕೊಡ್ತೀನಿ. ಸಂಗೀತಾ, ಸಂಗೀತಾ, ಏನಾಯ್ತು ಸಂಗೀತಾ? ಅಳ್ಬೇಡ, ಏನಾಯ್ತು ಅಂತ ಹೇಳು. ಸರಿ, ಎದ್ದೇಳು ಎದ್ದೇಳು. ಏನಾಗಲ್ಲ, ಎದ್ದೇಳು ಎದ್ದೇಳು ಎದ್ದೇಳು. ಕೂತ್ಕೋ ಇಲ್ಲಿ. ಇವಾಗ ಹೇಳು ಏನಾಯ್ತು. ಅಳ್ಬೇಡ, ಏನಾಯ್ತು ಅಂತ ಹೇಳು. ಆ ಡಾಕ್ಟರ್ ನನ್ನ ಜೊತೆ ಏನೋ ಮಾಡ್ದ. ಯಾರು ಏನು ಮಾಡಿದ್ರು? ನನ್ನ ಸೈಕ್ಯಾಟ್ರಿಸ್ಟ್. ಅವ್ನು ನನಗೆ ಇಂಜೆಕ್ಷನ್ ಕೊಟ್ಟ, ಅದಾದ್ಮೇಲೆ ಪ್ರಜ್ಞೆ ತಪ್ಪಿಸಿ. ನನ್ನ ಮಗನ ನಿನ್ನ ಸಾಯಿಸ್ಬಿಡ್ತೀನಿ. ರಾಜವೀರ್, ನೀನೇನ್ ಮಾಡ್ತಾ ಇದೀಯಾ? ಏನಾಯ್ತು? ಏನಾಯ್ತಾ? ನೀವು ನನ್ನ ಮೇಲೆ ಬಲವಂತ ಮಾಡಿದ್ದೀರಾ ಡಾಕ್ಟರ್ ಪ್ರಸಾದ್. ರಾಜವೀರ್, ನಿನಗೆ ಗೊತ್ತೇ ಇದೆ ನಿನ್ನ ಹೆಂಡತಿ ಒಬ್ಳು ಮೆಂಟಲ್ ಪೇಷಂಟ್ ಅಂತ. ಅವಳೇನ ತಪ್ಪಾಗಿ ತಿಳ್ಕೊಂಡಿರ್ಬೇಕು. ಏ ಬಾಯ್ ಮುಚ್ಚು, ಒಂದು ಮಾತು ಆಡ್ಬೇಡ. ನನ್ನ ಹೆಂಡತಿ ಜೊತೆ ನಡ್ಕೊಂಡಿದ್ಯಲ್ಲ, ಅದಕ್ಕೆ ಶಿಕ್ಷೆ ನಿನಗೆ ಖಂಡಿತ ಆಗುತ್ತೆ. ನಾನು ಇವಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನ ವಿರುದ್ಧ ಕೇಸ್ ಫೈಲ್ ಮಾಡ್ತೀನಿ.
ರೇಷ್ಮಾ, ನೀನೇನಿಲ್ಲಿ? ಅದು ಕರೆಂಟ್ ಹೋಗ್ಬಿಡ್ತಲ್ವಾ, ಅದಕ್ಕೆ ನನಗೆ ಗೊತ್ತಿಲ್ಲದೆ ಈ ರೂಮಿಗೆ ಬಂದ್ಬಿಟ್ಟೆ. ಓ ಹೌದಾ, ಪರವಾಗಿಲ್ಲ ಬಿಡು. ಅಮ್ಮ, ನಾನು ಡಾಕ್ಟ್ರ ಜೊತೆ ಫೋನಲ್ಲಿ ಮಾತಾಡ್ತಾನೆ ಇರ್ತೀನಿ. ಅವ್ರ ರಿಪೋರ್ಟಲ್ಲೂ ಕೂಡ ಇದೇ ಬಂತು, ಇವಳಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿ. ಅಲ್ಲಪ್ಪ, ಅವಳು ಒಬ್ಳೇ ಹೋಗೋ ಅವಶ್ಯಕತೆ ಏನು? ಮನೆಯವ್ರು ಯಾರಾದರೂ ಅವಳ ಜೊತೆ ಇರಬೇಕಲ್ವಾ? ನೀನೊಂದು ಕೆಲಸ ಮಾಡು, ನೀನೀಗಲೇ ರೇಷ್ಮಾನ ಇಲ್ಲಿ ಕರಿ, ಮತ್ತೆ ಅದಾದ್ಮೇಲೆ ನಿನ್ನ ಹೆಂಡತಿ ಜೊತೆ ಮಾತಾಡು. ಸರಿ ಅಮ್ಮ, ನಾನು ಇವತ್ತೇ ಇದ್ರ ಬಗ್ಗೆ ಮಾತಾಡ್ತೀನಿ. ಹಾಂ, ಮೊದಲ ಕೆಲಸ ಮಾಡು. ಸರಿ, ಕೂತ್ಕೊಳ್ಳಿ ಇಲ್ಲಿ. ಏ ರೇಷ್ಮಾ, ರೇಷ್ಮಾ! ರೋಹಿತ್ನ ನನಗೆ ಕೊಟ್ಬಿಡು, ಮತ್ತೆ ಅವ್ರೇನ್ ಹೇಳ್ತಾ ಇದ್ದಾರೆ ನೋಡು. ರೋಹಿತ್ ಬಾ, ನಾವಿಬ್ರು ಹೊರಗಡೆ ಹೋಗೋಣ. ಇಲ್ಲ, ನನಗೆ ರೇಷ್ಮಾಂಟಿ ಜೊತೆನೆ ಇರಬೇಕು. ಇರ್ಲಿ ಬಿಡಿ ಮೇಡಮ್, ಇವ್ ನನ್ ಜೊತೆನೆ ಇರ್ಲಿ, ಇಲ್ಲಾಂದ್ರೆ ಸುಮ್ನೆ ಅಳ್ತಾನೆ. ಹಾ ಸರ್, ನೀವ್ ನನ್ನನ್ನು ಕರೆದ್ರಾ? ರೇಷ್ಮಾ, ನಾಳೆ ಸಂಗೀತಾಳಿಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ನೀನು ಕೂಡ ಸಂಗೀತನ ಜೊತೆಗೆ ಹೋಗು. ಅವಳನ್ನ ಒಬ್ಬಂಟಿಯಾಗಿ ಬಿಡೋದಕ್ಕಾಗಲ್ಲ. ಡೈರೆಕ್ಟ್ ಆಗಿ ಹೇಳ್ಬಿಡಿ ಅಲ್ವಾ, ನಾನು ಹುಚ್ಚಿ ಅಂತ. ಯಾಕೆ ರಾಜವೀರ್, ನಿನ್ನಮ್ಮ ನೋಡಿದ್ರೆ ಪ್ರಪಂಚದ ಮುಂದೆ ನನ್ನನ್ನು ಹುಚ್ಚಿ ಅಂತ ಹೇಳ್ತಾನೆ ಇದ್ದಾರೆ. ಇವಾಗ ನೀನು ಹೇಳ್ಬಿಡಲ್ವಾ? ಅಲ್ಲ ಸಂಗೀತ, ಏನ್ ಮಾತಾಡ್ತಾ ಇದೀಯ ನೀನು? ನಾವು ಬರೀ ನಿನಗೆ ಯಾರಿಗೂ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ನಾನ್ ಹುಚ್ಚಿ ಅಲ್ಲ, ಅರ್ಥ ಆಯ್ತಾ? ನನಗೆ ಮೊದಲೇ ಗೊತ್ತಿತ್ತು ಈ ಹುಡುಗಿ ನಾಟಕ ಆಡ್ತಿದ್ದಾಳೆ ಅಂತ. ಸ್ವಲ್ಪ ಸುಮ್ಮನೆ ಇರಿ ಅಮ್ಮ. ನಾನು ಏನು ತಪ್ಪು ಮಾಡಿಲ್ಲ ಅಂದ್ರೂ ನಾನು ತಪ್ಪು ಮಾಡಿದ್ದೀನಿ ಅಂತ ನೀವು ಹೇಳ್ತಾನೆ ಇರ್ತೀರಮ್ಮ. ನನ್ನ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ರೆ ನನ್ನ ಅಪಾಯಿಂಟ್ಮೆಂಟ್ ತಗೊಂಡು ಇವಳ ಜೊತೆ ಯಾಕೆ ಹೋಗ್ಲಿ? ನಿನ್ ಬಾ ನನ್ನ ಜೊತೆ. ನಿನಗೆ ನನ್ನ ಮೇಲೆ ಡೌಟ್ ಇದೆಯಾ? ನಾನು ಹೊರಗಡೆ ಏನೋ ನಡೆಸ್ತಾ ಇದ್ದೀನಿ ಅಂತ. ಸಂಗೀತ, ಹಾಗೆಲ್ಲ ಏನೂ ಇಲ್ಲ. ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೊ ಪ್ಲೀಸ್. ಕಾಮ್ ಡೌನ್, ಸ್ವಲ್ಪ ರೋಹಿತ್ ಬಗ್ಗೆನೂ ಯೋಚನೆ ಮಾಡು. ಹಾ ಸರ್, ಮೇಡಮ್ ಸರಿಯಾಗೇ ಹೇಳ್ತಿದ್ದಾರೆ. ನಾನು ಕೆಲ್ಸದವಳು. ಆ ನಂದಿನಿ ಮೇಡಮ್ಮು ಇವ್ರ ಜೊತೆ ಹೋದ್ರೆ ಅದು ಚೆನ್ನಾಗಿರುತ್ತೆ, ಮತ್ತೆ ಅವರು ಇವ್ರ ಫ್ರೆಂಡು. ಸರಿ, ನಾನು ನಂದಿನಿ ಹತ್ರ ಇವಳ ಬಗ್ಗೆ ಮಾತಾಡ್ತೀನಿ. ಆದರೆ ಈ ಟಾಪಿಕ್ ಮೇಲೆ ಇನ್ಯಾವತ್ತೂ ಮಾತಾಡೋದಕ್ಕೆ ನನಗೆ ಯಾವ ಇಂಟ್ರೆಸ್ಟೂ ಇಲ್ಲ. ಸಾಕು. ರೇಷ್ಮಾ, ರೋಹಿತ್ಗೆ ಹಾಲು ಬಿಸಿ ಮಾಡಿದ್ಯಾ? ಅಯ್ಯೋ, ಅದು ಮೇಡಮ್, ನನಗೆ ಮರ್ತೇ ಹೋಯ್ತು. ಈಗಲೇ ಮಾಡ್ತೀನಿ. ನೀನು ಬೇಗ ಹಾಲು ಬಿಸಿ ಮಾಡು, ನಾನು ಬ್ಯಾಗ್ ರೆಡಿ ಮಾಡ್ತೀನಿ, ಇಲ್ಲಾಂದ್ರೆ ಲೇಟ್ ಆಗುತ್ತೆ. ರೇಷ್ಮಾ! ಹಾ ಮೇಡಮ್. ಅಲ್ಲ, ಈ ಹಾಲು. ಹಾ ಮೇಡಮ್. ಗ್ಯಾಸ್ ಆನ್ ಮಾಡಕ್ ಮರೆತು ಹೋಯ್ತಾ ನಿನ್ಗೆ? ಸಾರಿ ಮೇಡಮ್. ಗ್ಯಾಸ್ ಆನ್ ಇದೆ ಅಲ್ವಾ? ನಿನ್ ತಲೆಯಲ್ಲಿ ಏನಿರುತ್ತೆ?
ಇಲ್ಲ ಇಲ್ಲ, ನಾನು ಆನ್ ಮಾಡಿರ್ಲಿಲ್ಲ. ಆನ್ ಮಾಡಿದ್ದಿದ್ರೆ ನಾನು ಗ್ಯಾಸ್ ಹಚ್ತಿದ್ದೆ ಅಲ್ವಾ? ತಪ್ಪಾಗ್ಬಿಡುತ್ತೆ, ಹೋಗ್ಲಿ. ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ನಿಮ್ಗೆ. ಸಂಗೀತ ಅವಳು ಹೇಳ್ತಿದ್ದಾಳೆ ಅವಳು ತಪ್ಪು ಮಾಡಿಲ್ಲ ಅಂತ. ಮತ್ತೆ ಯಾಕೆ ನೀನು ಅವಳು ಹಿಂದೆ ಬಿದ್ದಿದೀಯಾ? ಯಾಕೆ ಅಂತ ಹೇಳೋ. ನನ್ಗನ್ಸತ್ತೆ ನೀನೇ ಇದನ್ನ ಆನ್ ಮಾಡಿ ಬಿಟ್ಟಿರ್ಬೇಕು. ಅಮ್ಮ, ನೀವ್ ಏನ್ ಹೇಳ್ತಾ ಇದ್ದೀರಾ? ನಾನು ಸರಿಯಾಗೇ ಹೇಳ್ತಾ ಇದ್ದೀನಿ. ನೀನು ಇದಕ್ಕಿಂತ ದೊಡ್ಡ ತಪ್ಪುಗಳನ್ನೇ ಮಾಡಿದೀಯ. ಮೊದ್ಲು ನಿನ್ನ ಟ್ರೀಟ್ಮೆಂಟ್ ಸರಿಯಾಗಿ ಆಗ್ತಿಲ್ಲ, ಮತ್ತೆ ನಿನ್ ಕೋಪನ ಬೇರೆಯವ್ರ ಮೇಲೆ ತೆಗಿತಿದ್ಯಾ. ಅರೆ ನಂದಿತಾ, ನೀನ್ ಯಾವಾಗ ಬಂದೆ? ಜಸ್ಟ್ ಇವಾಗ. ನಿನ್ನ ನೋಡಿದ ತಕ್ಷಣ ತುಂಬಾನೇ ಖುಷಿ ಆಗ್ಬಿಡುತ್ತೆ. ರಾಜವೀರ್, ನಿನಗೆ ಲೇಟ್ ಆಗ್ತಿದೆ ಅಲ್ವಾ? ಇವಾಗ್ಲೂ ಇಲ್ಲೇ ಇದೆಯಾ? ನಾನ್ ನಂದಿನಿ ಹತ್ರ ಮಾತಾಡಿ ಇನ್ನೇನ್ ಹೋಗ್ಬೇಕು ಅಂತಿದ್ದೆ. ಸರಿ, ಯು ಟು ಎಂಜಾಯ್, ನಾನ್ ಸಾಯಂಕಾಲ ಸಿಗ್ತೀನಿ. ಬಾಯ್. ಸರಿ. ಹಾ ನಂದಿನಿ, ನಾನು ಹೇಳಿದ ನೆನಪಿರ್ಲಿ. ಖಂಡಿತ. ನಿನ್ ಗಂಡ ಎಷ್ಟು ಫನಿ ಆಗಿದ್ದಾರೆ ಅಲ್ವಾ? ಅಂಡ್ ಯು ಆರ್ ವೆರಿ ಲಕ್ಕಿ, ನಿನ್ಗೆ ರಾಜವೀರ್ ಅಂತ ಗಂಡ ಸಿಕ್ಕಿದ್ದಾನೆ. ಯಾಕೆ ರಾಜವೀರ್ ಏನ್ ಹೇಳ್ತಾ ಇದ್ದ? ನಥಿಂಗ್, ಏನಿಲ್ಲ, ಹಂಗೆ ಮಾತಾಡ್ತಿದ್ವಿ. ಸರಿ, ಇದನ್ನೆಲ್ಲ ಬಿಡು, ಇಲ್ಲಾಂದ್ರೆ ಲೇಟ್ ಆಗುತ್ತೆ. ಅರೆ ನಂದಿನಿ, ಸ್ವಲ್ಪ ಆರಾಮಾಗಿ ಕರ್ಕೊಂಡು ಹೋಗು ನನ್ನ ಸೊಸೆನ. ಅರ್ಥ ಆಯ್ತಾ? ಯಾಕೆಂದ್ರೆ ಇವಳಿಗೆ ದಾರಿ ತಪ್ಪೋದು ತುಂಬಾ ಅಭ್ಯಾಸ ಆಗಿದೆ. ಅಯ್ಯೋ, ಟೆನ್ಷನ್ ತಗೋಬೇಡಿ ಅಮ್ಮ, ನಾನು ಇವಳನ್ನ ಕರ್ಕೊಂಡು ಹೋಗ್ತೀನಿ. ಸರಿ, ಬಾಯ್ ಬಾಯ್. ಬೆಳಿಗ್ಗೆ ಬೆಳಿಗ್ಗೆ ಅವಳು ತಲೆ ಯಾಕೆ ತಿಂತ್ಯಾ? ಅವಳಿಗೆ ಮಾಡೋಕ್ಕಂತ ಕೆಲಸ ಇಲ್ಲ, ನಿನಗೆ ಹಿಂಸೆ ಕೊಡ್ತಾನೆ ಇರ್ತಾಳೆ. ಇವಾಗ ಬಾ. ಒಳ್ಳೇದಾಗ್ಲಮ್ಮ. ನೀನ್ ಹೋಗಿ ಫ್ರೆಶ್ ಆಗು, ನಾನು ಮೆಡಿಸಿನ್ಸ್ ತರ್ತೀನಿ. ಆಂಟಿ ಆಂಟಿ, ನಂಗೆ ಹಶುವಾಗ್ತಿದೆ. ಮೇಡಮ್, ನೀವು ಇದನ್ನ ಹಿಡ್ಕೊಳ್ಳಿ, ನಾನು ಇವನಿಗೇನಾದರೂ ತಿನ್ನಿಸ್ತೀನಿ, ಬನ್ನಿ. ಏನ್ ಹೇಳಿದ್ರು ಡಾಕ್ಟ್ರು? ಏನಿಲ್ಲಮ್ಮ, ಎಲ್ಲ ನಾರ್ಮಲ್ ಆಗಿದೆ. ಡಾಕ್ಟರ್ ಹೊಸ ಮೆಡಿಸಿನ್ಸ್ ಕೊಟ್ರು. ಎಲ್ಲ ನಾಟಕ, ಅರ್ಥ ಆಗ್ತಿಲ್ಲ. ಈ ರೋಗದಿಂದ ಯಾವಾಗ ಮುಕ್ತಿ ಸಿಗತ್ತೋ? ಅಂತ ಯಾವ ಟ್ರೀಟ್ಮೆಂಟು ಇಲ್ವಾ? ಇದು ಒಂದೇ ಸಲ ಮುಕ್ತಿ ಸಿಗೋ ತರ? ಅಯ್ಯೋ, ಇದೇನಾಗೋಯ್ತು? ಈ ತಟ್ಟೆನ ಯಾರು ಇಲ್ಲಿಟ್ಟಿದ್ದು? ಅಯ್ಯೋ ಮೇಡಮ್ ಅವರೇ, ನೀವ್ ತಟ್ಟೆ ಯಾಕೆ ಇಲ್ಲಿಟ್ಬಿಟ್ರಿ? ನೀವ್ ಯಾಕೆ ಹೀಗ್ ಮಾಡಿದ್ರಿ? ಗೊತ್ತಾಗ್ದೇನ ನನ್ ಪ್ರಾಣ ತೆಗಿತೀಯ ನೀನು? ಬನ್ನಿ ಅಮ್ಮ, ನೀವು ಸೀರೆ ಬದಲಾಯಿಸಿ ಬನ್ನಿ. ಏನ್ ಸೀರೆ ಬದಲಾಯಿಸ್ಲಿ, ಇನ್ನು ಎಷ್ಟ್ ದಿನ ಇದ್ ನಡೆಯತ್ತೆ? ತಗೋ ಪ್ರಿಸ್ಕ್ರಿಪ್ಷನ್ಸ್, ಚಿಲ್ ಮಾಡು. ಈ ವಿಷಯನ ಇನ್ನ ದೊಡ್ಡದಾಗಿ ಮಾಡ್ತಾರೆ. ಈ ರೇಷ್ಮನ ನಿನ್ ತಂಗಿ ತರ ಯಾಕೆ ನೋಡ್ತೀಯಾ? ಅವಳನ್ನೊಂದ್ ಕೆಲ್ಸವಳ ತರ ನೋಡು. ತಪ್ಪ್ ನಂದೆ, ಕೆಲ್ಸ ಮಾಡಿದ್ರಲ್ಲಿ ಚೆನ್ನಾಗಿದ್ಲು, ಅದರಿಂದ ಅಮ್ಮ ಇವಳನ್ನ ತಲೆ ಮೇಲೆ ಕೂರಿಸಿದ್ದಾರೆ. ವಾರ್ ರೇಷ್ಮಾ, ಏನ್ ಅಡ್ಗೆ ಮಾಡಿದ್ಯಾ? ನೀನ್ ಮಾಡಿರೋ ಬಿರಿಯಾನಿ ಅಂತೂ ಸಖತ್ತಾಗಿದೆ. ನಿಜವಾಗ್ಲು ನನ್ಗಂತೂ ಸಪ್ಪೆ ಊಟ ಮಾಡಿ ಬೇಜಾರಾಗ್ಬಿಟ್ಟಿತ್ತು. ವಾವ್ ರೇಷ್ಮಾ ಆಂಟಿ, ಬಿರಿಯಾನಿ ತುಂಬಾ ಚೆನ್ನಾಗಿದೆ. ರೇಷ್ಮಾ, ನಾಳೆಯಿಂದ ಕೆಲ್ಸಕ್ಕೆ ಬರೋ ಅವಶ್ಯಕತೆ ಇಲ್ಲ. ಅದೇನಂದ್ರೆ, ನೀನ್ ಬಂದಾಗ ನನ್ನ ಹೆಲ್ತ್ ಸರಿಯಾಗಿರ್ಲಿಲ್ಲ, ಇವಾಗ ನಾನು ಹುಷಾರಾಗಿದ್ದೀನಿ. ನಿನ್ಗೆ ನಾಳೆಯಿಂದ ಕೆಲ್ಸಕ್ಕೆ ಬರೋ ಅವಶ್ಯಕತೆ ಏನಿಲ್ಲ. ಹ್ಮ್.
ಅಯ್ಯೋ ಸಂಗೀತಾ, ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ? ಅಲ್ಲ, ನೀನ್ ಯಾಕೆ ಅವಳ ಹಿಂದೆ ಹೋಗ್ತಾ ಇದೀಯಾ? ಹೋಗ್ಲಿ ಬಿಡು ಅವಳನ್ನ, ಆಮೇಲೆ ಹೋಗಿ ಹೇಳಂತೆ. ನೀನ್ ಸುಮ್ನೆ ಊಟ ಮಾಡು. ಯಾಕೆ ಅಳ್ತಾ ಇದ್ದೀರಾ? ಮತ್ತೆ ರೇಷ್ಮಾ, ನಾನ್ ಬದುಕಿರೋವರೆಗೂ ನೀನ್ ಈ ಮನೆಯಿಂದ ಎಲ್ಲೂ ಹೋಗೋದಿಲ್ಲ. ಸಾಕು ಬಿಡಮ್ಮ, ನಾನು ಔಷಧಿ ತಗೊಳ್ಳೋ ಟೈಮ್ ಆಯ್ತು. ನೀನ್ ಹೋಗಿ ಮಲ್ಕೊ ಹೋಗು. ಹಾ ಅಮ್ಮ, ನನಗ್ ಗೊತ್ತಿದೆ, ನಾನ್ ಹೋಗಿ ತಗೊಂಡ್ ಬರ್ತೀನಿ. ಹೋಗು, ಸಂಗೀತಾಗೂ ಹೋಗಿ ಔಷಧಿ ಕೊಟ್ಬಿಡು. ಗೊತ್ತಿಲ್ಲ ಔಷಧಿ ಕುಡಿದ್ಮೇಲಾದ್ರೂ ಅವಳ ತಲೆ ಸರಿ ಹೋಗುತ್ತೋ ಇಲ್ವೋ. ಆದ್ರೂ ಹೋಗು, ಕೊಡು ಹೋಗು. ಅಮ್ಮ, ನೀವೇನೂ ಯೋಚನೆ ಮಾಡಬೇಡಿ, ನಾನು ಹೋಗಿ ಕೊಟ್ಟು ಬರ್ತೀನಿ. ಮೇಡಮ್, ಇದು ನಿಮ್ಮ ಔಷಧಿ. ಮೇಡಮ್, ನೀವು ಹುಷಾರಾಗಿದ್ದೀರಾ ಅಲ್ವಾ? ಹಾ ರೇಷ್ಮಾ, ಹುಷಾರಾಗಿದ್ದೀನಿ. ಅದು ಏನಂದ್ರೆ, ನಿನ್ನೆ ರಾತ್ರಿ ನೀವು ಅಳ್ತಾ ಇದ್ರಲ್ವಾ, ನನಗೇನಿಸ್ತು ಅಂದ್ರೆ ನಾನೊಂದ್ಸಲ ಬಂದು ನಿಮ್ ಹತ್ರ ಮಾತಾಡೋಣ ಅಂತ. ಆಮೇಲೆ ನನ್ಗನ್ನಿಸ್ತು ನಾನೊಬ್ಳು ಕೆಲ್ಸದವಳು ಮತ್ತೆ ನಿಮ್ ಜೊತೆ. ರೇಷ್ಮಾ, ನಾನು ಹುಷಾರಾಗಿದ್ದೀನಿ, ಆದ್ರೆ ನನ್ನ ಮಾತು ಈ ಮನೇಲಿ ಯಾರು ಕೇಳಲ್ಲ. ಈ ಮನೇಲಿ ನಂಗೆ ಇರಕ್ ಆಗ್ತಾ ಇಲ್ಲ. ಯಾವಾಗ್ಲೂ ಅನ್ಕೋತಿರ್ತೀನಿ ಏನಾದ್ರೂ ಚೆನ್ನಾಗಿ ಮಾಡ್ಬೇಕಂತ, ಇಲ್ಲಿ ಏನಾದ್ರೂ ತಪ್ಪ ಹಾಗೆ ಆಗುತ್ತೆ. ಎಲ್ಲರೂ ನನ್ನಿಂದ ದೂರ ಹೋಗ್ತಾ ಇದ್ದಾರೆ, ಅದಕ್ಕೆ ನನ್ನ ಎಲ್ಲ ಕೋಪ ನಿನ್ ಮೇಲೆ ಬಂದ್ಬಿಡ್ತು. ನನ್ನ ಕ್ಷಮಿಸ್ಬಿಡು. ಅಯ್ಯೋ ಇಲ್ಲ ಮೇಡಮ್, ನೀವ್ ಯಾಕೆ ಹೀಗೆ ಅನ್ಕೋತಿದ್ದೀರಾ ನಾನು ನಿಮ್ಮ ಮಾತಿಗೆ ಬೇಜಾರಾಗ್ತೀನಿ ಅಂತ? ನನ್ಗೆ ಅರ್ಥ ಆಗ್ತಿದೆ ನಿಮ್ಗೆ ಎಂಥ ಸಮಸ್ಯೆ ಇದೆ ಅಂತ. ಆದ್ರೆ ಆದ್ರೆ ಏನ್ ರೇಷ್ಮಾ, ನೋಡು, ನೀನ್ ನನ್ನ ಫ್ರೆಂಡು, ನನ್ನಿಂದ ಏನ್ ಮುಚ್ಚಿಡ್ಬೇಡ ಹೇಳು. ಮೇಡಮ್, ನೀವು ನಾರ್ಮಲ್ ಆಗಿದ್ದೀರಾ ಮತ್ತೆ ಈ ಡಿಪ್ರೆಷನ್ ಎಲ್ಲ ನಿಮ್ಗೇನು ಇಲ್ಲ.
ನೀವು ಪೂರ್ತಿಯಾಗಿ ಹೆಲ್ದಿ ಆಗಿದ್ದೀರಾ. ಆದ್ರೆ ನನಗೆ ಏನನ್ಸತ್ತೆ ಅಂದ್ರೆ ನಿಮ್ಮನ್ನ ಯಾರೋ ಹುಚ್ಚರನ್ನಾಗಿ ಮಾಡ್ತಾ ಇದ್ದಾರೆ. ನಿನಗೇನನ್ಸುತ್ತೆ ಯಾರು ಮಾಡ್ತಾ ಇದ್ದಾರೆ? ಮೇಡಮ್, ನಂದಿನಿ ಮೇಡಮ್ಮು ಡಿಸ್ಕ್ರಿಪ್ಷನ್ ಪ್ರಕಾರ ಔಷಧಿ ಕೊಡ್ತಾರಲ್ಲ, ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೆ. ಆ ಔಷಧಿ ಡಿಪ್ರೆಷನ್ ಔಷಧಿಗೆ ಮ್ಯಾಚೇ ಮಾಡಲ್ಲ ಅಂತೆ. ಏನು? ಆದರೆ ನಂದಿನಿ ಯಾಕೆ ಹೀಗೆ ಮಾಡ್ತಾಳೆ? ನೀವು ಒಂದು ನಿಮಿಷ ಇರಿ, ನಾನು ಬಂದೆ. ಇಲ್ಲಿ ನೋಡಿ ಮೇಡಮ್, ಇದೇ ಔಷಧಿ ನಿಮಗೆ ಕೊಡ್ತಾ ಇರೋದು. ಆದ್ರೆ ನಂದಿನಿ ಯಾಕೆ ಹೀಗೆ ಮಾಡಿದ್ಲು? ಇದು ನನಗೆ ಹೇಗ್ ಗೊತ್ತಾಗತ್ತೆ? ನೀವು ಡಾಕ್ಟರ್ ಹತ್ರ ಒಂದ್ಸಲ ಕನ್ಸಲ್ಟ್ ಮಾಡಿ, ಆಗ ನಿಮ್ಗೆ ವಿಷಯ ಗೊತ್ತಾಗತ್ತೆ. ನಮಸ್ತೆ ಅಮ್ಮ. ನಮಸ್ತೆ ನಮಸ್ತೆ ನಂದಿನಿ, ಬಾ. ಏನ್ ಈ ಕಡೆ ಬಂದೆ? ಸುಮ್ನೆ ಹೀಗೆ ಬಂದೆ ಅಮ್ಮ.